ನಮಸ್ಕಾರ ನ್ಯೂಸ್ಐಟಿನ ಡಿಜಿಟಲ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಇವತ್ತು ಸಾಕಷ್ಟು ಕುತೂಹಲ ಕೆಡಮಾಡ್ಕೊಟ್ಟಿದ್ದಂಥ ದಿನ ಅದು ಕ್ರಿಕೆಟ್ ಅಭಿಮಾನಿಗಳಿಗೆ ಏನಾಗುತ್ತೆ ಯಾರು ಯಾವ ತಂಡದಲ್ಲಿ ಉಳ್ಕೊಳ್ತಾರೆ ಅನ್ನುವಂಥದ್ದು ಕುತೂಹಲ ಕೆಡಮಾಡ್ಕೊಟ್ಟಿತ್ತು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಇನ್ಫ್ಯಾಕ್ಟ್ ಐ ಪಿ ಎಲ್ ಐ ಪಿ ಎಲ್ ತಂಡಗಳು ಟೋಟಲ್ ಆಗಿ ಹತ್ತು ಫ್ರಾಂಚೈಸಿಗಳಿರುವಂಥದ್ದು ಹತ್ತು ತಂಡಗಳಿದ್ದಾವೆ ಐ ಪಿ ಎಲ್ ನಲ್ಲಿ ಈ ಸಂದರ್ಭದಲ್ಲಿ ಹತ್ತು ತಂಡಗಳಲ್ಲಿ ಮ್ಯಾಕ್ಸಿಮಮ್ ಆರು ಜನರನ್ನ ಉಳಿಸ್ಕೊಳ್ಬೋದಿತ್ತು ಎಲ್ಲಾ ತಂಡಗಳು ರಿಟೆನ್ಷನ್ ಪಟ್ಟಿಯನ್ನ ಇವತ್ತು ಅಂತಿಮಗೊಳಿಸಿ ಬಿ ಸಲ್ಲಿಸಬೇಕಾಗಿತ್ತು ಆ ಅಂತಿಮ ಪಟ್ಟಿಯನ್ನ ಸಲ್ಲಿಸಲಾಗಿದೆ ಬಿ ಸಿ ಐಗೆ ಯಾವ್ಯಾವ ತಂಡ ಯಾರ್ಯಾರನ್ನ ಉಳಿಸ್ಕೊಂಡಿದೆ ಇದು ನಿರೀಕ್ಷೆಗಳನ್ನು ಕೂಡ ಕೆಲವೊಂದು ತಂಡಗಳಲ್ಲಿ ಪಲ್ಟಾ ಮಾಡಿಬಿಟ್ಟಿದೆ ಸಾಕಷ್ಟು ತಂಡಗಳು ಘಟಾನುಘಟಿ ಆಟಗಾರರನ್ನ ಕೈಬಿಟ್ಟಿದ್ದಾರೆ ಇನ್ನು ಸಾಕಷ್ಟು ತಂಡಗಳು ಘಟಾನುಘಟಿ ಆಟಗಾರರನ್ನ ಇಟ್ಕೊಂಡಿದ್ದಾರೆ ಯಾವ್ಯಾವ ತಂಡದಲ್ಲಿ ಯಾರ್ಯಾರು ಉಳ್ಕೊಂಡ್ರು ಹಾಗಾದ್ರೆ ಒಂದೊಂದೇ ತಂಡದ ನೋಡ್ತಾ ಹೋಗೋಣ ಆದ್ರೆ ಮೇನ್ ಆಗಿ ಫಸ್ಟ್ ಎಲ್ರಿಗೂ ಕುತೂಹಲ ಅಂದ್ರೆ ನಮ್ಮ ಆರ್ ಸಿ ಬಿ ಬಗ್ಗೆ ನಮ್ಮ ತವರಿನ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಯಾರು ಉಳ್ಕೊಳ್ತಾರೆ ಅನ್ನುವಂಥ ಕುತೂಹಲ ಇತ್ತು ಆ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ ಮೂರು ಜನರನ್ನ ಮಾತ್ರ ರಿಟೈನ್ ಮಾಡಿಕೊಳ್ಳಲಾಗಿದೆ ಒಂದು ವಿರಾಟ್ ಕೊಹ್ಲಿ ಇಪ್ಪತ್ತೊಂದು ಕೋಟಿ ಕೊಟ್ಟು ಅವರನ್ನ ಉಳಿಸ್ಕೊಂಡಿರುವಂಥದ್ದು ಈ ಒಂದು ಅಂತಿಮ ಪಟ್ಟಿ ಸಲ್ಲಿಕೆ ಆಗಿರುವಂಥದನ್ನ ಗಮನಿಸ್ತಾ ಇದ್ರೆ ಆ ಎಲ್ಲಾ ತಂಡಗಳ ಭಾರತೀಯ ಆಟಗಾರರಲ್ಲೇ ಅತಿ ಹೆಚ್ಚಾಗಿ ದುಡ್ಡನ್ನ ಕೊಟ್ಟಿರುವಂತದ್ದು ಯಾರಿಗಪ್ಪ ಅಂದ್ರೆ ಇಟ್ಸ್ ನನ್ನ ಅದರ್ ದನ್ ಅತ್ಯಂತ ಲಾಯಲ್ ಆಟಗಾರ ಅಂತನೇ ಕರೆಸಿಕೊಳ್ಳುವಂತ ವಿರಾಟ್ ಕೊಹ್ಲಿ ಅವರಿಗೆ ಕೊಡಲಾಗಿದೆ ಇಪ್ಪತ್ತೊಂದು ಕೋಟಿ ಈ ರಿಟೈನ್ ಆಗಿರುವಂತ ಆಟಗಾರರ ಪೈಕಿ ಭಾರತೀಯ ಆಟಗಾರರ ಪೈಕಿ ಅತಿ ಹೆಚ್ಚು ಹಣವನ್ನ ಕೊಟ್ಟಿರುವಂಥದ್ದು ವಿರಾಟ್ ಕೊಹ್ಲಿ ಅವರಿಗೆ ನಾ ಅತಿ ಹೆಚ್ಚು ವಿದೇಶಿ ಆಟಗಾರಗೊಬ್ಬರಿಗೆ ಕೊಡಲಾಗಿರುವಂಥದ್ದು ಅದು ಹೆನ್ರಿಚ್ ಕ್ಲಾಸನ್ ಅವರಿಗೆ ಇಪ್ಪತ್ತ್ ಮೂರು ಕೋಟಿ ಕೊಡಲಾಗಿದೆ ಅದನ್ನು ಬಿಟ್ಟರೆ ವಿರಾಟ್ ಕೊಹ್ಲಿ ಅವರಿಗೆ ಇನ್ನ ಆರ್ ಸಿ ಬಿ ತಂಡದಲ್ಲಿ ನಮ್ಮ ತವರಿನ ತಂಡದಲ್ಲಿ ಒಂದು ವಿರಾಟ್ ಕೊಹ್ಲಿ ಅವರನ್ನ ರಿಟೈನ್ ಮಾಡಿಕೊಳ್ಳಾಗಿದೆ ಇನ್ನೊಂದು ರಜತ್ ಪಾಟಿದಾರ್ ಅವರನ್ನ ರಿಟೈನ್ ಮಾಡಿಕೊಳ್ಳಾಗಿರುವಂಥದ್ದು ಹನ್ನೊಂದು ಕೋಟಿಗೆ ಅವರನ್ನ ರಿಟೈನ್ ಮಾಡಿಕೊಳ್ಳಿದೆ ಮತ್ತೊಬ್ಬ ಆಟಗಾರ ಯಶ್ ದಯಾಳ್ ಬೌಲರ್ ಅವರನ್ನ ಉಳಿಸ್ಕೊಳ್ಳಾಗಿದೆ ಐದು ಕೋಟಿ ಕೊಟ್ಟು ಅವರನ್ನ ಉಳಿಸ್ಕೊಳ್ಳಾಗಿರುವಂಥದ್ದು ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಉಳಿಸ್ಕೊಂಡಿರುವಂತಹ ಒಂದು ಪಟ್ಟಿ ಆಗಿರುವಂತದ್ದು ಇನ್ನ ಮೇನ್ ಆಗಿ ಎಲ್ಲರೂ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಫಾಫ್ ಡೂಪ್ಲಿಸ್ ಉಳ್ಕೊಳ್ತಾರ ಮ್ಯಾಕ್ಸ್ವೆಲ್ ಉಳ್ಕೊಳ್ತಾರ ಕೆಮ್ರೋನ್ ಗ್ರೀನ್ ಉಳ್ಕೊಳ್ತಾರ ವಿಲ್ ಜಾಕ್ಸ್ ಉಳ್ಕೊಳ್ತಾರ ಅನ್ನುವಂಥ ಪ್ರಶ್ನೆ ಇತ್ತಲ್ಲ ಅದಕ್ಕೆ ಉತ್ತರ ಕೊಟ್ಬಿಡ್ತು ಆರ್ ಸಿ ಬಿ ನಾಲ್ಕು ಜನನು ಕೂಡ ಕೈ ಬಿಟ್ಟಿದ್ದಾರೆ ಅದ್ರ ಜೊತೆಗೆ ಸಿರಾಜ್ ನ ಇಷ್ಟು ದಿನ ಉಳಿಸ್ಕೊಂಡ್ ಬರ್ತಾ ಇದ್ರು ಬಟ್ ಈ ಬಾರಿ ಗೇಟ್ ಪಾಸ್ ಕೊಟ್ಟಿದ್ದಾರೆ ಗೇಟ್ ಪಾಸ್ ಕೊಡ್ಲಾಗಿದೆ ಸಿರಾಜ್ ಅವರಿಗೆ ಇನ್ನ ಈ ಒಂದು ವಿಚಾರದಲ್ಲೂ ಕೂಡ ಸಾಕಷ್ಟು ಕುತೂಹಲ ಇದೆ ಆ ಕುತೂಹಲ ಏನು ಅನ್ನುವಂಥದ್ದು ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ಇಲ್ಲಿ ಆರ್ ಸಿ ಬಿ ಆರ್ ಟಿ ಎಂ ಅನ್ನ ಉಳಿಸ್ಕೊಂಡಿದೆ ರೈಟ್ ಟು ಮ್ಯಾಚ್ ಅನ್ನುವಂತ ಒಂದು ಆಪ್ಷನ್ ಅನ್ನ ಉಳಿಸ್ಕೊಂಡಿದೆ ರೈಟ್ ಟು ಮ್ಯಾಚ್ ಆಪ್ಷನ್ ಹೆಂಗ್ ವರ್ಕ್ ಆಗುತ್ತೆ ಅದನ್ನು ಕೂಡ ಹೇಳ್ತೀನಿ ಆದ್ರೆ ಅದಕ್ಕೂ ಮುಂಚೆ ಇನ್ನ ಉಳಿದಂತ ಒಂಬತ್ತು ತಂಡಗಳು ಯಾರ್ಯಾರನ್ನ ಉಳಿಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಆ ಪಟ್ಟಿ ಒಂದ್ಸಲಿ ಓದ್ಬಿಡ್ತೀನಿ ಚೆನ್ನೈ ಸೂಪರ್ ಕಿಂಗ್ಸ್ ಇದು ಕೂಡ ಸಾಕಷ್ಟು ಕುತೂಹಲ ಕೆರೆ ಮಾಡಿಕೊಟ್ಟಿತ್ತು ಸಿ ಎಸ್ ಕೆ ಯಾರನ್ನ ಉಳಿಸ್ಕೊಳ್ತಾರೆ ಅಂತ ಕ್ಯಾಪ್ಟನ್ ಆಗಿರುವಂಥ ಋತುರಾಜ್ ಗಾಯಕ್ವಾಡ್ ಹದಿನೆಂಟು ಕೋಟಿ ಅವರನ್ನು ಉಳಿಸ್ಕೊಳ್ಳಲಾಗಿದೆ ಮತೀಶಾ ಪತಿರಾಣ ಹದಿಮೂರು ಕೋಟಿ ಇನ್ನ ಶಿವಮ್ ದುಬೆ ಹನ್ನೆರಡು ಕೋಟಿ ಕೊಡಲಾಗಿದೆ ರವೀಂದ್ರ ಜಡೇಜಾ ಹದಿನೆಂಟು ಕೋಟಿಯನ್ನ ಕೊಡಲಾಗಿದೆ ಆಲ್ರೌಂಡರ್ ಎಂ ಎಸ್ ಅವರು ಅವ್ರು ಈ ಬಾರಿ ಐ ಪಿ ಎಲ್ ಆಡ್ತಾರ ಇಲ್ವಾ ಅನ್ನುವಂಥ ಪ್ರಶ್ನೆ ಇತ್ತು ಬಟ್ ಈ ಬಾರಿ ಇದೊಂದು ವರ್ಷ ಆಡುವಂತ ಸಾಧ್ಯತೆ ಇದೆ ಎಂ ಎಸ್ ಧೋನಿನೂ ಕೂಡ ಹೇಳಿದ್ರು ನನಗಿನ್ನೂ ಕೂಡ ಪವರ್ ಇದೆ ಕ್ರಿಕೆಟ್ ಆಡ್ಲಿಕ್ಕೆ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಉಳಿಸ್ಕೊಳ್ಳಲಾಗಿದೆ ನಾಲ್ಕು ಕೋಟಿ ಮಾತ್ರ ಕೊಡಲಾಗಿರುವಂಥದ್ದು ಎಂ ಎಸ್ ಧೋನಿ ಅವರಿಗೆ ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ರಿಂಕು ಸಿಂಗ್ ಅವರನ್ನ ಉಳಿಸ್ಕೊಂಡಿದೆ ಹದಿಮೂರು ಕೋಟಿಗೆ ವರುಣ್ ಚಕ್ರವರ್ತಿ ನಮ್ಮ ಕನ್ನಡಿಗ ಅವರಿಗೆ ಹನ್ನೆರಡು ಕೋಟಿಯನ್ನ ಕೊಡಲಾಗಿದೆ ಸುನಿಲ್ ನರೇನ್ ಹನ್ನೆರಡು ಕೋಟಿ ಆಂಡ್ರ ರಸಲ್ ಹನ್ನೆರಡು ಕೋಟಿ ಹರ್ಷಿತಾ ರಾಣಾ ನಾಲ್ಕು ಕೋಟಿ ಕೊಡಲಾಗಿದೆ ರಮಣ್ ದೀಪ್ ಸಿಂಗ್ ನಾಲ್ಕು ಕೋಟಿಯನ್ನ ಕೊಡಲಾಗಿದೆ ಇಲ್ಲಿ ಕುತೂಹಲ ಇದ್ದಿದ್ದು ಅಂದರೆ ಶ್ರೇಯಸ್ ಅಯ್ಯರ್ ಯಾಕೆಂದರೆ ಕಳೆದ ಬಾರಿಯ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಆದರೆ ಕ್ಯಾಪ್ಟನ್ನೇ ಉಳಿಸ್ಕೊಂಡಿಲ್ಲ ಅದಕ್ಕೂ ಒಂದು ರೀಸನ್ ಇದೆ ಅದನ್ನು ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಬಿಕಾಸ್ ಇಲ್ಲಿ ಶ್ರೇಯಸ್ ಅಯ್ಯರ್ ಅವರ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ ಅನ್ನುವಂಥ ನಿಟ್ಟಲ್ಲಿ ಬಿಟ್ಟಿರುವಂತ ಸಾಧ್ಯತೆ ಇರುವಂಥದ್ದು ಆದ್ರೆ ಆರ್ ಟಿ ಎಮ್ ಅನ್ನುವಂಥ ಒಂದು ಕಾರ್ಡ್ ಇದೆಯಲ್ಲ ಅದನ್ನು ಬಳಸ್ತಾರಾ ಇವ್ರಿಗೆ ಬಳಸೋಕ್ಕಾಗತ್ತಾ ಅದು ಒಂದು ಪ್ರಶ್ನೆ ಇದೆ ಅದಕ್ಕೂ ಹೇಳ್ತಾ ಹೋಗ್ತೀನಿ ನಾನು ಬಟ್ ಇದೊಂದು ಫಸ್ಟ್ ಓದ್ಕೊಂಡು ಹೋಗ್ಬಿಡ್ತೀನಿ ಯಾರ್ಯಾರನ್ನ ಉಳಿಸ್ಕೊಳ್ಳಾಗಿದೆ ಅಂತ ಪಂಜಾಬ್ ಕಿಂಗ್ಸ್ ಅಶುತೋಷ್ ಶರ್ಮಾ ನಾಲ್ಕು ಕೋಟಿ ಕೋಟಿ ಉಳಿಸ್ಕೊಳ್ಲಾಗಿದೆ ಶಶಾಂಕ್ ಸಿಂಗ್ ಕಳೆದ ಸಾಕಷ್ಟು ಮ್ಯಾಚ್ಗಳನ್ನು ಪಂಜಾಬ್ ನಿರ್ಣಾಯಕ ಸ್ಥಿತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕೊಟ್ಟಿದ್ದಂತ ವ್ಯಕ್ತಿ ಶಶಾಂಕ್ ಸಿಂಗ್ ಅವರಿಗೆ ಐದು ಪಾಯಿಂಟ್ ಐದು ಕೋಟಿಯನ್ನ ಕೊಡ್ಲಾಗಿದೆ ಇನ್ನ ರಾಜಸ್ಥಾನ್ ರಾಯಲ್ಸ್ ನಲ್ಲಿ ಆರು ಜನ ಆಟಗಾರನ ರಿಟೈನ್ ಮಾಡ್ಕೊಳ್ಳುತ್ತೆ ಮ್ಯಾಕ್ಸಿಮಮ್ ನ ಏನ್ ರಿಟೈನ್ ಮಾಡ್ಕೊಳ್ಳುವಂತಹ ಆಪ್ಷನ್ ಇತ್ತು ಅದೆಲ್ಲವನ್ನು ಕೂಡ ಉಪಯೋಗ ಮಾಡಿಕೊಂಡಿರುವಂಥದ್ದು ರಾಜಸ್ಥಾನ್ ರಾಯಲ್ಸ್ ಸಂಜು ಸ್ಯಾಮ್ಸನ್ ಅವರನ್ನ ಹದಿನೆಂಟು ಕೋಟಿ ಕೊಟ್ಟು ಉಳಿಸಿಕೊಳ್ಳಲಾಗಿದೆ ಯಶಸ್ವಿ ಜೈಸ್ವಾಲ್ ಅವರನ್ನ ಹದಿನೆಂಟು ಕೋಟಿ ಕೊಟ್ಟು ಉಳಿಸಿಕೊಳ್ಳಲಾಗಿದೆ ರಿಯಾನ್ ಪರಾಗ್ ಅವರನ್ನ ಹದಿನಾಲ್ಕು ಕೋಟಿ ಧ್ರುವ ಜುರಲ್ ಅವರನ್ನ ಹದಿನಾಲ್ಕು ಕೋಟಿ ಶಿಮ್ರಾನ್ ಹೆಟ್ಮಾಯರ್ ಅವರಿಗೆ ಹನ್ನೊಂದು ಕೋಟಿ ಕೊಡಲಾಗಿದೆ ಸಂದೀಪ್ ಶರ್ಮಾ ಅವರಿಗೆ ನಾಲ್ಕು ಕೋಟಿಯನ್ನ ಕೊಡಲಾಗಿದೆ ನಾ ಲಕ್ನೋ ಸೂಪರ್ ಜೈಂಟ್ಸ್ ಅದು ನಮ್ಮ ಕೆ ಎಲ್ ರಾಹುಲ್ ನೇತೃತ್ವದ ತಂಡ ಕೆ ಎಲ್ ರಾಹುಲ್ ಅವರನ್ನೇ ಬಿಡ್ಲಾಗಿರುವಂಥದ್ದು ಅವರು ಕೂಡ ಅಲ್ಲಿರ್ಲಿಕ್ಕೆ ಇಷ್ಟ ಇರಲಿಲ್ಲ ಸೊ ಹೀಗಾಗಿ ಅದು ಗೊತ್ತಿದ್ದಂಥ ವಿಚಾರಣೆ ಇಲ್ಲಿ ನಿಕೋಲಸ್ ಪೂರನ್ ಅವರಿಗೆ ಇಪ್ಪತ್ತೊಂದು ಕೋಟಿಯನ್ನ ಕೊಟ್ಟು ಉಳಿಸ್ಕೊಳ್ಳಲಾಗಿದೆ ರವಿ ಬಿಷ್ಣೋಯ್ ಅವರಿಗೆ ಹನ್ನೊಂದು ಕೋಟಿ ಕೊಡಲಾಗಿದೆ ಮಯಾಂಕ್ ಯಾದವ್ ಕಳೆದ ಬಾರಿಯ ಐ ಪಿ ಎಲ್ನ ನ ಸೂಪರ್ ಸ್ಟಾರ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅವರಿಗೆ ಹನ್ನೊಂದು ಕೋಟಿ ಕೊಡಲಾಗಿದೆ ಮೊಹಸಿನ್ ಖಾನ್ ಅವರಿಗೆ ನಾಲ್ಕು ಕೋಟಿ ಕೊಡಲಾಗಿದೆ ನಮ್ಮ ಮುಂಬೈ ಇಂಡಿಯನ್ಸ್ ಇದು ಕೂಡ ಕುತೂಹಲ ಕೆಡಮಾಡ್ಕೊಟ್ಟಿತ್ತು ಮುಂಬೈ ಇಂಡಿಯನ್ಸ್ ತಂಡದವರು ಯಾರ್ಯಾರನ್ನ ಉಳಿಸ್ಕೊಳ್ತಾರೆ ಅಂತ ರೋಹಿತ್ ಶರ್ಮಾ ಈ ಹಿಂದಿನ ಕ್ಯಾಪ್ಟನ್ ಆಗಿದ್ದಂಥವ್ರು ಕಳೆದ ಬಾರಿ ಕ್ಯಾಪ್ಟನ್ ಅಲ್ಲ ಅವರು ಅವರಿಗೆ ಹದಿನಾರು ಕೋಟಿ ಮೂವತ್ತು ಲಕ್ಷವನ್ನ ಕೊಟ್ಟು ಉಳಿಸ್ಕೊಳ್ಳಲಾಗಿದೆ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ ಆಗಿರುವಂಥವ್ರು ಅವರಿಗೆ ಹದಿನಾರು ಪಾಯಿಂಟ್ ಮೂರು ಐದು ಕೋಟಿ ಕೊಟ್ಟು ಉಳಿಸ್ಕೊಳ್ಳಲಾಗಿದೆ ರೋಹಿತ್ ಶರ್ಮಾ ಅವರಿಗಿಂತ ಒಂದು ಐದು ಲಕ್ಷ ಜಾಸ್ತಿ ಕೊಡಲಾಗಿರುವಂಥದ್ದು ಜಸ್ಪ್ರೀತ್ ಬುಮ್ರಾ ಇವರಿಗೆ ಹೈಯೆಸ್ಟ್ ಕೊಡಲಾಗಿರುವಂಥದ್ದು ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಹದಿನೆಂಟು ಕೋಟಿ ಕೊಡಲಾಗಿದೆ ಸೂರ್ಯಕುಮಾರ್ ಯಾದವ್ ಹದಿನಾರು ಪಾಯಿಂಟ್ ಮೂರು ಐದು ಕೋಟಿ ಹಾರ್ದಿಕ್ ಪಾಂಡ್ಯಗೆ ಎಷ್ಟು ಕೊಡಲಾಗಿದೆ ಅಷ್ಟೇ ಕೊಡಲಾಗಿರುವಂಥದ್ದು ಇನ್ನು ತಿಲಕ್ ವರ್ಮಾ ಎಂಟು ಕೋಟಿ ಕೊಟ್ಟು ಅವ್ರನ್ನ ಉಳಿಸ್ಕೊಳ್ಳಾಗಿದೆ ಇವರೆಲ್ಲರೂ ಕೂಡ ಇಂಡಿಯನ್ ಪ್ಲೇಯರ್ಸು ಇಂಡಿಯನ್ ಪ್ಲೇಯರ್ಸ್ನೇ ಉಳಿಸ್ಕೊಳ್ಳಿದೆ ಎಲ್ಲರನ್ನೂ ಕೂಡ ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ ಅವರಿಗೆ ಹದಿನೆಂಟು ಕೋಟಿ ಕೊಡಲಾಗಿರುವಂಥದ್ದು ಹೆನ್ರಿಚ್ ಕ್ಲಸನ್ ಇಪ್ಪತ್ತ್ಮೂರು ಕೋಟಿ ಹೈಯೆಸ್ಟ್ ರಿಟೈನ್ ಪ್ಲೇಯರ್ಸ್ಗಳಲ್ಲಿ ಕ್ಲಸನ್ನೇ ಹೈಯೆಸ್ಟ್ ಇಪ್ಪತ್ತ್ಮೂರು ಕೋಟಿ ಇನ್ನು ಅಭಿಷೇಕ್ ಶರ್ಮಾ ಸೂಪರ್ ಆಗಿ ಆಡಿದ್ರು ಕಳೆದ ಬಾರಿ ಐ ಪಿ ಎಲ್ ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಒಂದು ದೊಡ್ಡ ಗೆಲುವನ್ನ ಸಾಧಿಸುವಂತ ನಿಟ್ಟಿನಲ್ಲಿ ಸೆಡ್ ಮತ್ತೆ ಅಭಿಷೇಕ್ ಶರ್ಮನೇ ಮೇಯ್ನು ಸೊ ಅಭಿಷೇಕ್ ಶರ್ಮಾಗೆ ಹದಿನಾಲ್ಕು ಕೋಟಿ ಕೊಡಲಾಗಿದೆ ಇನ್ನು ಸೆಡ್ಗೂ ಕೂಡ ಹದಿನಾಲ್ಕು ಕೋಟಿಯನ್ನ ಕೊಡಲಾಗಿದೆ ನಿತೀಶ್ ರೆಡ್ಡಿ ಆರು ಕೋಟಿ ಕೊಡಲಾಗಿದೆ ಆಯುಷ್ ಬದೋನಿ ಅವರಿಗೆ ನಾಲ್ಕು ಕೋಟಿ ಕೊಡಲಾಗಿದೆ ನಾ ಡೆಲ್ಲಿ ಕ್ಯಾಪಿಟಲ್ಸ್ ನಲ್ಲಿ ಅಕ್ಷರ್ ಪಟೇಲ್ ಹದಿನಾರು ಪಾಯಿಂಟ್ ಐದು ಕೋಟಿಯನ್ನ ಪಡ್ಕೊಂಡಿದ್ದಾರೆ ಅವ್ರನ್ನ ರಿಟೈನ್ ಮಾಡ್ಕೊಳ್ಳಾಗಿರುವಂಥದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಇಲ್ಲಿ ಶಾಕಿಂಗ್ ಅಂದ್ರೆ ಯಾರಿಗೆ ರಿಷಬ್ ಪಂತ್ ಅವರಿಗೆ ಶಾಕಿಂಗ್ ಬಿಕಾಸ್ ಎಂತ ಅತ್ಯದ್ಭುತ ಫಾರ್ಮ್ ಅಲ್ಲಿ ಇದ್ದಾರೆ ಅವರು ಆಕ್ಸಿಡೆಂಟ್ ಆದ್ಮೇಲೆ ಕಮ್ ಬ್ಯಾಕ್ ಮಾಡಿದಂತ ರೀತಿ ಕೂಡ ಎಲ್ಲರೂ ಸಲ್ಯೂಟ್ ಹೊಡಿಬೇಕು ಶಬಾಷ್ ಹೇಳಬೇಕು ಆ ರೀತಿಯಾದಂತ ಆಟಗಾರ ರಿಷಬ್ ಪಂತ್ ಅವ್ರನ್ನೇ ಇಟ್ಕೊಂಡಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರನ್ನ ಕೈ ಬಿಟ್ಬಿಟ್ಟಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ನಲ್ಲಿ ಅಕ್ಷರ್ ಪಟೇಲ್ ಅವರಿಗೆ ಹದಿನಾರು ಪಾಯಿಂಟ್ ಐದು ಕೋಟಿಯನ್ನ ಕೊಡಲಾಗಿದೆ ಕುಲ್ದೀಪ್ ಯಾದವ್ ಹದಿನಾಲ್ಕು ಪಾಯಿಂಟ್ ಎರಡು ಐದು ಕೋಟಿ ಟ್ರೆಸ್ಟ್ ಸ್ಟಪ್ಸ್ ಅವರಿಗೆ ಹತ್ತು ಕೋಟಿಯನ್ನ ಕೊಡಲಾಗಿದೆ ಅಭಿಷೇಕ್ ಪೊರೆಲ್ ನಾಲ್ಕು ಕೋಟಿಯನ್ನ ಕೊಡಲಾಗಿರುವಂತದ್ದು ಇಲ್ಲಿ ಮೆಗ್ಗರ್ಕ್ ಅಂತ ಒಬ್ಬರು ಪ್ಲೇಯರ್ ಇದ್ರು ಎಂತ ಸ್ಫೋಟಕ ಬ್ಯಾಟ್ಸ್ಮನ್ ಆಯಪ್ಪ ಅಹ್ ಹುಡುಗ ಬಂದ್ಬಿಟ್ರೆ ಬಂದಿದ್ದೆಲ್ಲ ಸಿಕ್ಸ್ ಟು ಫೋರ್ ಹೊಡಿಲಿಕ್ಕೆ ಟ್ರೈ ಮಾಡ್ತಾ ಇದ್ದಂತ ಒಬ್ಬ ಆಟಗಾರ ಮೆಗ್ಗರ್ಕನ್ನ ಬಿಡ್ಲಾಗಿದೆ ರಿಷಬ್ ಪಂತ್ ನ ಬಿಡ್ಲಾಗಿದೆ ಪೃಥ್ವಿ ಶಾ ನ ಬಿಡ್ಲಾಗಿದೆ ಇದು ಕುತೂಹಲ ಕೆಣ ಮಾಡಿಕೊಟ್ಟಿದೆ ಬಿಕಾಸ್ ಇಲ್ಲಿ ಇವರು ಕೂಡ ಆರ್ ಟಿ ಎಂ ಕಾರ್ಡ್ ಅನ್ನ ಪ್ಲೇ ಮಾಡಬಹುದು ಯಾಕೆಂದ್ರೆ ಇವರು ನಾಲ್ಕು ಜನ ಪ್ಲೇಯರ್ ಗಳನ್ನ ಮಾತ್ರ ರಿಟೈನ್ ಮಾಡ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಎರಡು ಆರ್ ಟಿ ಎಂ ಕಾರ್ಡ್ಗಳು ಕೂಡ ಇದೆ ಅದು ಹೆಂಗೆ ಉಪಯೋಗ ಆಗುತ್ತೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಇನ್ನ ಗುಜರಾತ್ ಟೈಟಾನ್ಸ್ ರಶೀದ್ ಖಾನ್ ಅವರನ್ನ ಹದಿನೆಂಟು ಕೋಟಿ ಕೊಟ್ಟು ಉಳಿಸ್ಕೊಂಡಿದೆ ಶುಭ್ಮನ್ ಗಿಲ್ ಅವರನ್ನ ಉಳಿಸ್ಕೊಂಡಿದೆ ಕ್ಯಾಪ್ಟನ್ ಹದಿನಾರು ಪಾಯಿಂಟ್ ಐದು ಕೋಟಿ ಕೊಟ್ಟಿ ಇನ್ನ ಸಾಯಿ ಸುದರ್ಶನ್ ಎಂಟೂವರೆ ಕೋಟಿ ರಾಹುಲ್ ತೆವಾಟಿಯಾ ನಾಲ್ಕು ಕೋಟಿ ಕೊಡಲಾಗಿದೆ ಶಾರುಖ್ ಖಾನ್ ಅವರಿಗೆ ನಾಲ್ಕು ಕೋಟಿಯನ್ನ ಕೊಡಲಾಗಿದೆ ಇನ್ನ ಹರಾಜ್ ಪ್ರಕ್ರಿಯೆಯಲ್ಲಿ ಈಗ ನೆಕ್ಸ್ಟ್ ದೊಡ್ಡ ದೊಡ್ಡ ಹೆಸರುಗಳಿದಾವೆ ಘಟಾನುಘಟಿ ಪ್ಲೇಯರ್ಸ್ಗಳೆಲ್ಲರೂ ಗಳೆಲ್ಲರೂ ಕೂಡ ಬರ್ತಾರೆ ಈಗ ಇಷ್ಟು ಜನರನ್ನ ಬಿಟ್ ಹೊರತುಪಡಿಸಿ ಇನ್ನೆಲ್ಲರೂ ಕೂಡ ಬಿಡ್ಡಿಗ್ ಬರ್ತಾರೆ ನಾವು ಮೇಯ್ನ್ ಆಗಿ ಗಮನಿಸೋದಾದ್ರೆ ಕೆ ಎಲ್ ರಾಹುಲ್ ನಮ್ಮ ಕನ್ನಡಿಗ ಸೊ ಹೀಗಾಗಿ ಅವರು ಆರ್ ಸಿ ಬಿಗ್ ಬರ್ತಾರಾ ಅನ್ನುವಂಥ ಒಂದು ಕುತೂಹಲ ಇರುವಂತದ್ದು ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ಅಶುಧೀಪ್ ಸಿಂಗ್ ರಿಷಬ್ ಪಂತ್ ಇಶಾನ್ ಕಿಶಾನ್ ಮೊಹಮ್ಮದ್ ಶಮಿ ಯಜ್ಮೇಂದ್ರ ಚಹಾಲ್ ರವೀಂದ್ರ ಅಶ್ವಿನ್ ಹಾಗೆ ರವಿಚಂದ್ರನ್ ಅಶ್ವಿನ್ ಮತ್ತೆ ವಾಷಿಂಗ್ಟನ್ ಸುಂದರ್ ಚಾರ್ದುಲ್ ಠಾಕರ್ ರಾಹುಲ್ ಚಹಾರ್ ಸೇರಿದಂತೆ ಇನ್ನೂ ಸಾಕಷ್ಟು ಜನ ಆಟಗಾರರಿದ್ದಾರೆ ಇಂಡಿಯನ್ ಪ್ಲೇಯರ್ಸ್ಗಳ ಗಳ ಜೊತೆ ಜೊತೆಗೆ ವಿದೇಶಿ ಆಟಗಾರರು ಕೂಡ ಇರುವಂತದ್ದು ಮೈನ್ ಆಗಿ ರೈಟ್ ಟು ಮ್ಯಾಚ್ ಅನ್ನುವಂಥ ಒಂದಿದೆ ಆರ್ ಟಿ ಎಂ ಅನ್ನುವಂಥ ಕಾರ್ಡ್ ಇದೆ ಆರ್ ಸಿ ಬಿಗೆ ಗೆ ಕಾರ್ಡ್ ಇರುವಂತದ್ದು ಯಾಕೆಂದ್ರೆ ಮ್ಯಾಕ್ಸಿಮಮ್ ಆರು ಜನ ಏನಾದರೂ ಉಳಿಸ್ಕೊಂಡಿದ್ದೇ ಆದಿದ್ರೆ ಆರ್ ಟಿ ಎಂ ಕಾರ್ಡನ್ನು ಪ್ರಯೋಗ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಬಟ್ ಈಗ ಆರ್ ಸಿ ಬಿ ಆರ್ ಟಿ ಎಂ ಕಾರ್ಡನ್ನು ಪ್ರಯೋಗ ಮಾಡಬಹುದು ಆರ್ ಟಿ ಎಂ ಕಾರ್ಡ್ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ಈಗ ವಿಲ್ ಜಾಕ್ಸ್ನಾದ್ರೂ ಉಳಿಸ್ಕೊಂಬೋದಿತ್ತಲ್ಲ ಅಂತ ಅನ್ಕೊಳ್ತಿರ್ಬೋದು ನೀವು ವಿಲ್ ಜಾಕ್ಸ್ ಅಥವಾ ಡೂಪ್ಲಸಿಸ್ ಮ್ಯಾಕ್ಸ್ವೆಲ್ ಕ್ಯಾಮ್ರನ್ ಗ್ರೆನ್ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಆರ್ ಟಿ ಎಂ ಕಾರ್ಡ್ ಹೆಂಗ್ ಯೂಸ್ ಮಾಡ್ತಾರೆ ಅಂದ್ರೆ ಈಗ ಮುಂಬೈ ಇಂಡಿಯನ್ಸ್ ತಂಡದವರು ವಿಲ್ ಜಾಕ್ಸ್ ನ ತಗೊಂಡ್ರು ಅನ್ಕೊಳ್ಳಿ ಒಂದ್ ಐದು ಕೋಟಿನೋ ನೋ ಹತ್ತು ಕೋಟಿನೋ ಕೊಟ್ಟು ತಗೊಂಡ್ರು ಅನ್ಕೊಳ್ಳಿ ಅದು ಲಾಸ್ಟ್ಗೆ ಸೋಲ್ಡ್ ಆಯ್ತು ಅಂತ ಅಂದ್ಕೊಳ್ಳಿ ಮುಂಬೈ ಇಂಡಿಯನ್ಸ್ಗೆ ಆವಾಗ ರೈಟ್ ಟು ಮ್ಯಾಚ್ ಕಾರ್ಡ್ ಅನ್ನ ಪ್ರಯೋಗ ಮಾಡಬಹುದು ಆರ್ ಸಿ ಬಿ ಪ್ರಯೋಗ ಮಾಡಿದಂತ ಸಂದರ್ಭದಲ್ಲಿ ಬ್ಯಾಕ್ ಟು ಆರ್ ಸಿ ಬಿಗೆ ಗೆ ಬರ್ತಾರೆ ವಿಲ್ ಜಾಕ್ಸ್ ಯಾವ ಒಬ್ಬ ಪ್ಲೇಯರ್ ಈ ಹಿಂದಿನ ಸೀಸನ್ ಅನ್ನ ಒಂದು ತಂಡದ ಪರವಾಗಿ ಆಡಿರ್ತಾರೋ ಅವರನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಆ ತಂಡ ಆರ್ ಟಿ ಎಂ ಕಾರ್ಡ್ ಅನ್ನ ಪ್ರಯೋಗ ಮಾಡಬಹುದು ಇದು ಒಂದು ತಂಡಕ್ಕೆ ಆರು ಕಾರ್ಡ್ಗಳು ಇರ್ತವೆ ಅದು ಯಾವಾಗ ಆ ಕಾರ್ಡ್ಗಳು ಉಳ್ಕೊಂಡಿರ್ತವೆ ಅಂದ್ರೆ ರಿಟೈನ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಈಗ ಆರ್ ಸಿ ಬಿ ಮೂರ್ ಜನ ಮಾತ್ರ ಉಳಿಸ್ಕೊಂಡಿದೆ ಅಲ್ವಾ ಸೊ ಹೀಗಾಗಿ ಆರ್ ಟಿ ಎಂ ಕಾರ್ಡ್ ಮೂರು ಮಾತ್ರ ಇಳಿದಿ ಉಳಿದಿರುವಂತದ್ದು ಯಾರನ್ನೂ ರಿಟೈನ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಆರ್ ಕಾರ್ಡ್ ಅನ್ನ ಬಳಕೆ ಮಾಡಬಹುದಿತ್ತು ಆರ್ ಸಿ ಬಿ ಸೊ ಹೀಗಾಗಿ ಆರ್ ಸಿ ಬಿ ನೆಕ್ಸ್ಟ್ ವಿಲ್ಜಾಕ್ಸ್ ಬೇಕು ಅಂದ್ರೆ ಆರ್ ಟಿ ಎಂ ಕಾರ್ಡ್ ಯೂಸ್ ಮಾಡಬಹುದು ಬೇಕು ಅಂದ್ರೆ ಆ ಕಾರ್ಡ್ ಅನ್ನ ಆರ್ ಟಿ ಎಂ ಕಾರ್ಡ್ ಅನ್ನ ಯೂಸ್ ಮಾಡ್ಬೋದು ಮ್ಯಾಕ್ಸ್ವೆಲ್ ಅಥವಾ ಕೆಮ್ರನ್ ಗಿನ್ ಅವ್ರಿಗೂ ಕೂಡ ಆ ಒಂದು ಕಾರ್ಡ್ ಅನ್ನ ಯೂಸ್ ಮಾಡಬಹುದಾಗಿದೆ ಸೊ ಹೀಗಾಗಿ ಯಾಕೆ ಈ ರೀತಿಯಾಗಿ ಬಿಡ್ಲಾಗಿದೆ ಅಂದ್ರೆ ಈಗ ಇವ್ರನ್ನ ಉಳಿಸ್ಕೊಬೇಕು ಅಂದ್ರೆ ಹತ್ತು ಕೋಟಿ ಹದಿನೈದು ಕೋಟಿ ಈ ರೀತಿಯಾಗಿ ಕೊಡಬೇಕಾಗತ್ತೆ ಬಿಡ್ಡಿಗೆ ಬಿಡ್ಡಿಗೋದಂತ ಸಂದರ್ಭದಲ್ಲಿ ಯಾವ ತಂಡದಲ್ಲೂ ಕೂಡ ಜಾಸ್ತಿ ಹಣ ಇಲ್ಲ ಯಾಕೆಂದ್ರೆ ಕೋಲ್ಕತ್ತಾ ಆರ್ ಜನನ ಆ ಉಳಿಸ್ಕೊಂಡಿರುವಂಥದ್ದು ಅದರ ಜೊತೆಗೆ ಚೆನ್ನೈ ಕೂಡ ಒಂದು ಐದು ಜನನ ಉಳಿಸ್ಕೊಂಡಿರುವಂಥದ್ದು ಗುಜರಾತ್ ಟೈಟನ್ಸ್ ಕೂಡ ಅಷ್ಟೇ ಒಂದು ಐದು ಜನನ ಉಳಿಸ್ಕೊಂಡಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ನಾಲ್ಕು ಜನನ ಉಳಿಸ್ಕೊಂಡಿರುವಂಥದ್ದು ಈ ಸಂದರ್ಭದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಆರ್ ಟಿ ಎಂ ಕಾರ್ಡ್ ರಿಷಬ್ ಪಂತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯೋಗ ಮಾಡುವಂತ ಚಾನ್ಸಸ್ ಇದೆ ಬಿಕಾಸ್ ನಾಲ್ಕು ಜನ ಮಾತ್ರ ಉಳಿಸ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅಹ್ ರಿಷಬ್ ಪಂತ್ ಅವ್ರನ್ನ ಯಾರಾದ್ರೂ ಹದ್ನೈದು ಇಪ್ಪತ್ತು ಕೋಟಿಗೆ ತಗೊಟ್ಟಂತ ಸಂದರ್ಭದಲ್ಲಿ ಅವ್ರಿಗೆ ಬೇಕಾದ್ರೆ ಆರ್ ಟಿ ಎಂ ಕಾರ್ಡ್ ಅನ್ನ ಯೂಸ್ ಮಾಡಿಬಿಟ್ಟು ಮತ್ತೆ ತಮ್ಮ ತಂಡದಲ್ಲಿ ಕಳೆದು ಕರ್ಕೊಳ್ಳುವಂತ ನಿಟ್ಟಿನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಚಿಂತಿಸ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನ ಮುಂಬೈ ಇಂಡಿಯನ್ಸ್ ಕಂಪ್ಲೀಟ್ ಆಗಿ ಆರು ಜನರನ್ನ ಉಳಿಸ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅವರು ಆರ್ ಟಿ ಎಂ ಕಾರ್ಡ್ ಅನ್ನ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಲಕ್ನೋ ಸೂಪರ್ ಜೆಂಟ್ಸ್ ನಾಲ್ಕು ಜನ ಮಾತ್ರ ಉಳಿಸ್ಕೊಂಡಿದ್ದಾರೆ ಎರಡು ಆರ್ ಟಿ ಎಂ ಕಾರ್ಡ್ ಅನ್ನ ಯೂಸ್ ಮಾಡಬಹುದು ಮಾಡ್ದಲೇನು ಇರಬಹುದು ಬಟ್ ರಾಜಸ್ಥಾನ್ ರಾಯಲ್ಸ್ ಆರು ಜನ ಉಳಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಆರ್ ಟಿ ಎಂ ಕಾರ್ಡ್ ಅನ್ನ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಪಂಜಾಬ್ ಕಿಂಗ್ಸ್ ಇಬ್ಬರನ್ನ ಮಾತ್ರ ಉಳಿಸ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ನಾಲ್ಕು ಆರ್ ಟಿ ಎಂ ಕಾರ್ಡ್ ಅನ್ನ ಯೂಸ್ ಮಾಡಬಹುದಾಗಿದೆ ಆದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಆರು ಜನನ ಉಳಿಸ್ಕೊಂಡಿದ್ದಾರೆ ಸೊ ಹೀಗಾಗಿ ಅವರು ಆರ್ ಟಿ ಎಂ ಕಾರ್ಡ್ ಅನ್ನ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಈಗ ಚಾನ್ಸ್ ಅಂದ್ರೆ ಅತಿ ಹೆಚ್ಚು ಹಣ ಒಂದು ಪಂಜಾಬ್ ಕಿಂಗ್ಸ್ ಹತ್ರ ಇರುವಂತದ್ದು ಇನ್ನ ಆರ್ ಸಿ ಬಿ ಹತ್ರ ಇದೆ ಆರ್ ಸಿ ಬಿ ಹತ್ರ ಎಂಬತ್ಮೂರು ಕೋಟಿ ಇದೆ ಇಲ್ಲಿ ಮ್ಯಾಕ್ಸಿಮಮ್ ನೂರ ಇಪ್ಪತ್ತು ಕೋಟಿ ಇರುತ್ತೆ ನೂರ ಇಪ್ಪತ್ತು ಕೋಟಿಯಲ್ಲಿ ಮಿನಿಮಮ್ ಅಂದರೆ ಒಂದು ಹದಿನೆಂಟು ಕೋಟಿನಾದರೂ ನಾದರೂ ಉಳಿಸ್ಕೊಳ್ಬೇಕಾಗತ್ತೆ ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂತ ಸಂದರ್ಭದಲ್ಲಿ ಮಿನಿಮಮ್ ಹದಿನೆಂಟು ಕೋಟಿಯನ್ನ ಉಳಿಸ್ಕೊಬೇಕಾಗತ್ತೆ ಈಗ ಆರ್ ಸಿ ಬಿ ಮೂರು ಜನ ಆಟಗಾರರನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಇಪ್ಪತ್ತೇಳು ಮೂವತ್ತೇಳು ಕೋಟಿಯನ್ನ ಖರ್ಚು ಮಾಡಿರುವಂಥದ್ದು ಸೊ ಹೀಗಾಗಿ ಎಂಬತ್ಮೂರು ಕೋಟಿ ಉಳಿದಿದೆ ಈ ಎಂಬತ್ಮೂರು ಕೋಟಿಯಲ್ಲಿ ಯಾವ್ಯಾವ ಆಟಗಾರರನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿರುವಂಥದ್ದು ಯಾಕಂದ್ರೆ ಒಂದು ಇಪ್ಪತ್ತೊಂದು ಕೋಟಿ ವಿರಾಟ್ ಕೊಹ್ಲಿ ಅವರಿಗೆ ಹನ್ನೊಂದು ಕೋಟಿ ಪಾಟಿದಾರ್ ಅವರಿಗೆ ಇನ್ನ ದಯಾಳ್ ಅವರಿಗೆ ಐದು ಕೋಟಿ ಅಲ್ಲೇ ಮೂವತ್ತೇಳು ಕೋಟಿ ಹೋಗುತ್ತೆ ನೂರ ಇಪ್ಪತ್ತೇಳು ಕೋಟಿಲಿ ಮೈನಸ್ ಮೂವತ್ತೇಳು ಅಂದ್ರೆ ಇನ್ನ ಉಳಿದಿರುವಂಥದ್ದು ಅಹ್ ಎಂಬತ್ ಮೂರು ಕೋಟಿ ಸೊ ಹೀಗಾಗಿ ಕೆ ಎಲ್ ರಾಹುಲ್ ಅವರನ್ನ ಕರ್ನಾಟಕ ಅಂದ್ರೆ ಆರ್ ಸಿ ಬಿ ತಂಡಕ್ಕೆ ತೆಗೆದುಕೊಳ್ಳಲಾಗುತ್ತಾ ಕಾದ್ ನೋಡೋಣ ತೆಗೆದುಕೊಳ್ಳಲಿ ಅನ್ನುವಂಥದ್ದೇ ಪ್ರತಿಯೊಬ್ಬ ಕನ್ನಡಿಗರ ಆಸೆ ಆಗಿರುವಂಥದ್ದು ಕರ್ನಾಟಕ ಟೀಮ್ನವರು ಕರ್ನಾಟಕ ರಾಜ್ಯದವರು ಆರ್ ಸಿ ಬಿ ಟೀಮ್ ನಲ್ಲಿ ಇರಲಿ ಅನ್ನುವಂಥದ್ದೇ ಒಂದು ದೊಡ್ಡ ಕೂಗಿ ಎದ್ದಿರುವಂಥದ್ದು ಅದರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ವಿರಾಟ್ ಕೊಹ್ಲಿ ಮತ್ತೆ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಆಗ್ತಾರಾ ಅನ್ನುವಂಥ ಒಂದು ಕುತೂಹಲ ಎಡೆ ಮಾಡಿಕೊಡ್ತಾ ಇರುವಂಥದ್ದು ಸೊ ಹೀಗಾಗಿ ವಿರಾಟ್ ಕೊಹ್ಲಿ ಬ್ಯಾಕ್ ಟು ಕ್ಯಾಪ್ಟನ್ ಕಾದ್ ನೋಡೋಣ ಏನಾಗುತ್ತೆ ಅಂತ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆದ್ರೆ ಮುಗೀತಲ್ಲ ಮೊದಲೇ ಆರ್ ಸಿ ಬಿ ಫ್ಯಾನ್ಸ್ ಉಚ್ಚೆದ್ದು ಕುಣಿತಾ ಇರ್ತಾರೆ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅಂತ ಬಂದಂತ ಸಂದರ್ಭದಲ್ಲಿ ನಮ್ಮ ಮತ್ತೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆದಂತ ಸಂದರ್ಭದಲ್ಲಿ ಅದರ ಜೋಶೆ ಬೇರೆ ಇರುತ್ತೆ ಕಾದ್ ನೋಡೋಣ ಏನೇನಾಗುತ್ತೆ ಯಾರನ್ನೆಲ್ಲ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥದ್ದನ್ನ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ